ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ಬರ್ಡೇ ನೈಟು, ಸಾಯಂಕಾಲ ಟೈಮ್ ಆಗಿದೆ, ಆಲ್ಮೋಸ್ಟ್ 10 ಗಂಟೆ. ಸೊ ಫಂಕ್ಷನ್ ಎಲ್ಲ ಮುಗೀತು. ಸೊ ಇವಾಗ ನಾವು ರಾತ್ರಿ ಊಟಕ್ಕೆ ಬೀಟ್ರೂಟ್ ಗ್ರೇವಿ ಮತ್ತು ಚಪಾತಿ, ಚಪಾತಿ ಮೀನ್ಸ್ ರೊಟ್ಟಿ ಮಾಡ್ಕೋತಾ ಇದ್ದೀನಿ. ಸೊ ಹಂಗೇನೆ ಹಿಂಗೆ ಕಂಟಿನ್ಯೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಆಲ್ಮೋಸ್ಟ್ ಆಗೋಗಿದೆ, ರೆಸಿಪಿ ಶೇರ್ ಮಾಡ್ಕೊಂತೂ ಆಗಲ್ಲ, ರೂಟೀನ್ ಶೇರ್ ಮಾಡ್ತೀನಿ. ನಮ್ಮ ಮನೆ ಅಂತೂ ಇವತ್ತು ಫುಲ್ ಕೇಕ್ ಕೇಕ್ ಕೇಕ್. ಸೊ ಇದು ಕೇಕು, ಆಮೇಲೆ ಇದು ಕೇಕು, ಇದು ಚೆನ್ನಾಗಿತ್ತು. ತಮ್ಮ ಥ್ಯಾಂಕ್ ಯು ಸೋ ಮಚ್. ಬಟರ್ ಸ್ಕಾಚ್ ಫ್ಲೇವರ್ದಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದೆ, ಎಲ್ಲರೂ ಇಷ್ಟಪಟ್ಟರು. ಅಂದರೆ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿತ್ತಲ್ಲ, ಎಲ್ಲರೂ ಇಷ್ಟಪಟ್ಟರು. ಆಯ್ತು. ಸೊ ಅಲ್ಲಿ ನಾರ್ಮಲ್ ಕೇಕು, ಎಲ್ಲ ಕೇಕ್ ಕೇಕೆ, ಅಷ್ಟೊಂದು ಹೆವಿ ತಿನ್ನೋಕ್ಕಾಗಲ್ಲ. ಇನ್ನಾದರೂ ಹೊಟ್ಟೆ ತುಂಬ ಬೇಕು ಅನಿಸ್ತಾ ಇತ್ತು. ಸೊ ಅದಕ್ಕೆ ಇವಾಗ ಚಪಾತಿ ಮತ್ತೆ ಏನು ಪಲ್ಯ ಮಾಡ್ತಾ ಇದ್ದೀನಿ, ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ರಾತ್ರಿ ಬರ್ತ್ಡೇ ಪಾರ್ಟಿ ಎಲ್ಲ ಮುಗಿದ್ಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಅದೇ ಕೆಲಸ ಆಗಿರ್ತೀವಿ ಆಲ್ರೆಡಿ, ನೀವು ಪ್ರಿಪ್ರೇಷನ್ ವ್ಲಾಗಲ್ಲೆಲ್ಲ ನೋಡಿರ್ತೀರ. ಸೊ ಅದೇ ಜಾಸ್ತಿ ಕೆಲಸ ಇದ್ದಿದ್ದರಿಂದ ನಾನು ಅಡುಗೆ ಕಡೆ ಏನು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ಅದಾದಮೇಲೆ ಊಟಕ್ಕೆ ಏನಾದರೂ ತಿನ್ನಲೇಬೇಕಲ್ವ. ಸೊ ಅದಕ್ಕೆ ನಾನು ಸಿಂಪಲ್ಲಾಗಿ ಬೀಟ್ರೂಟ್ ಗ್ರೇವಿ, ಹಾಗೆಯೇ ಗೋಧಿ ಮತ್ತು ಚಿರೋಟಿ ರವೆ ಹಾಕಿ ರೊಟ್ಟಿ ಥರ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಸೊ ಸುಬ್ಬುಗೆ ನಮ್ಮ ಅತ್ತೆನೇ ಊಟ ಮಾಡಿಸಿದ್ರು. ಸೊ ನನಗೆ ನಮ್ಮ ಮನೆಯವ್ರಿಗೆ ಅಂತ ಹೇಳಿ ಥರ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ಒಂದು ರೊಟ್ಟಿ, ಒಂದು ಚಪಾತಿ, ಇಲ್ಲ ತುಂಬ ಏನಾದರೂ ಬೇರೆ ಏನಾದರೂ ತಿನ್ನಬೇಕು ಅನಿಸ್ತು ಅಂದರೆ ಉಪ್ಪಿಟ್ಟು ಆ ಥರ. ಸೊ ಅಂದರೆ ಲೈಟ್ ಹಗುರವಾದ ರಾತ್ರಿ ಊಟ ಇರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಸೊ ಇವಾಗಲೂ ಅಷ್ಟೇ, ನಾನು ಸಿಂಪಲ್ಲಾಗಿ ಬೀಟ್ರೂಟ್ ಗ್ರೇವಿಗೆ ಆಲ್ರೆಡಿ ತುಂಬ ಬ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅದೇ ಗ್ರೇವಿ ಮಾಡ್ತಾಯಿದ್ದೀನಿ. ಬಟ್ ಇವತ್ತು ಏನಂದರೆ ಕಾಯಿ ರುಬ್ಬಿಟ್ಟು ಹಾಕ್ತಾ ಇಲ್ಲ, ಜಸ್ಟು ಕೊಬ್ಬರಿ ಪುಡಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾನು ಕ್ವಿಕ್ಕಾಗಿ ಏನಾದರೂ ಮಾಡ್ಕೋಬೇಕು ಅಂದಾಗ ಕಾಯಿ ರುಬ್ಬಕ್ಕೆಲ್ಲ ಹೋಗಲ್ಲ, ಸಿಂಪಲ್ಲಾಗಿ ಕೊಬ್ಬರಿ ಪುಡಿ ಹಾಕ್ಕೊಂಡು ಮಾಡ್ಕೋತೀನಿ. ಪಕ್ಕದ ಬಾಣಲಿನಲ್ಲಿ ನಾನು ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟನ್ನು ಉಪ್ಪು ಹಾಕಿ ಕಲಸಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಅದೊಂದು ಸ್ವಲ್ಪ ಚೆನ್ನಾಗಿ ನೆಂದರೆ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ. ನೀವು ಬರೀ ಗೋಧಿ ಹಿಟ್ಟಲ್ಲಿ ರೊಟ್ಟಿ ಮಾಡ್ಕೋಬೋದು, ಚಿರೋಟಿ ರವೆಲಿ ರೊಟ್ಟಿ ಮಾಡ್ಕೋಬೋದು. ನಮ್ಮನೇಲಿ ಕೆಲವೊಂದು ಸರಿ ಮೈದಾ ಹಿಟ್ಟು ಯೂಸ್ ಮಾಡ್ತೀನಿ, ಇಲ್ಲಾಂತಲ್ಲ. ಬಟ್ ರೆಗ್ಯುಲರಾಗಿ ಗೋಧಿ ಮೈದಾ ಮಿಕ್ಸ್ ಗೋಧಿ ಚಿರೋಟಿ ರವೆ ಮಿಕ್ಸ್ ಮಾಡಿ ಮಾಡೋದು ಅಷ್ಟೇ. ಸೊ ನೋಡ್ಬೋದು ಗ್ರೇವಿ ರೆಡಿ ಆಯಿತು. ಮತ್ತು ಬರ್ತ್ಡೇ ತುಂಬ ಲೇಟ್ ಆಗೋಯ್ತು ಅಂತಲೇ ಹೇಳ್ಬೋದು. ಸುಮಾರೊಂದು 9:30 ಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಸುಬ್ಬು ಮಲ್ಕೊಂಡ ಮೇಲೆ. ಸೊ ಹಂಗೆ ಪಕ್ಕದ ಸ್ಟವಲ್ಲಿ ರೊಟ್ಟಿ ಸುಟ್ಕೊಳ್ಳೋಣ ಅಂತ ಹೇಳಿ ತವಾ ಬಿಸಿಗಿಟ್ಕೊಂಡು ರೊಟ್ಟಿ ಸುಡೋಕ್ಕೆ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಈ ಸಿಂಪಲ್ ಫಂಕ್ಷನ್ ಯಾವುದಾದ್ರೂ ಆಯಿತು ಅಂದರೆ ಮನೆ ಫುಲ್ಲು ಗಿಜಿ ಬಿಜಿ ಆಗೋಗ್ಬಿಡುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಮಲ್ಕೊಳ್ಳೋದೇ ಲೇಟ್ ಆಗೋಯ್ತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಬರ್ತ್ಡೇ ಆಗಿ ನೆಕ್ಸ್ಟ್ ಡೇ, ಅದರ ನೆಕ್ಸ್ಟ್ ಡೇ ಇದು ಬರ್ತ್ಡೇ ಆಗಿದ್ದು ಸೋಮವಾರ. ಮಂಗಳವಾರ ಬಂದು ಮನೇಲಿ ನಾನ್ ವೆಜ್ ಪಾರ್ಟಿ ಮಾಡಿದ್ವಿ, ಅದು ಅದರದ್ದೆಲ್ಲ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ತೀನಿ. ಸೊ ಆದರೆ ನೆಕ್ಸ್ಟ್ ಡೇ ಬಂದು ಯಶುಗೆ ಬೆಳಗ್ಗೆನೆ ಹುಷಾರಿರಲಿಲ್ಲ, ನೋಡ್ಬೋದು. ಸೊ ಏನಾಯಿತು ಏನು ಅನ್ನೋದು ಗೊತ್ತಿಲ್ಲ, ಬಟ್ ಬಾಡಿಲಿ ಕಫ ಜಾಸ್ತಿ ಆಗಿತ್ತು ಅಂತ ಡಾಕ್ಟರ್ ಹೇಳಿದರು. ಸೊ ಬೆಳಗ್ಗೆನೆ ಎದ್ದು ಇವಾಗ ಕರ್ಕೊಂಡು ಹೋಗ್ತಾಯಿದ್ದೀವಿ ಹಾಸ್ಪಿಟ್ಲಿಗೆ. ಅವನಿಗೆ ಚಳಿ ಜ್ವರ ಎಲ್ಲ ಸ್ಟಾರ್ಟ್ ಆಗಿತ್ತು, ಮತ್ತು ಅವನಿಗೆ ವೀಝಿಂಗ್ ಪ್ರಾಬ್ಲಮ್ ಬಂದುಬಿಡುತ್ತೆ ಸ್ವಲ್ಪ ಕಫ ಜಾಸ್ತಿ ಆದ್ರೂ. ಸೊ ಅದಕ್ಕೇ ಇವಾಗ ಬೆಳಗ್ಗೆನೆ ನಾನು ನಮ್ಮ ಮನೆಯವರಿಬ್ಬರು ಸೇರಿಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಅವನಿಗೆ ಸ್ವಲ್ಪ ಆಯಿತು ಅಂದರೆ ಜಾಸ್ತಿ ಮುಖ ಎಲ್ಲ ಇದು ಮಾಡ್ಕೋತಾನೆ ಆ ಥರ. ಸೊ ಇವಾಗ ಅವನು ತುಂಬ ಸುಸ್ತ್ಕೊಂಡಿದ್ದ ಅಂತ ಹೇಳಿ, ಸುಸ್ತು ಜಾಸ್ತಿ ಅಂತ ಹೇಳಿದೆ, ಒಂದು ಡ್ರಿಪ್ಸ್ ಹಾಕಿಸ್ಕೋಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಒಂದು ಇಂಜೆಕ್ಷನ್ ಹಾಕಿಸ್ಕೊಳ್ಳಿ, ಅದಾದಮೇಲೆ 10 ಮಿನಿಟ್ಸ್ ಬಿಟ್ಟು ಡ್ರಿಪ್ಸ್ ಹಾಕಿಸ್ಕೊಳ್ಳೋಣ ಹಾಕ್ತೀವಿ ಅಂತ ಡಾಕ್ಟರ್ ಹೇಳಿದ್ರು. ಸೊ ಬೆಳಗ್ಗೆ ಹೋಗಿದ್ದರಿಂದ ಅಲ್ಲಿ ಡ್ಯೂಟಿ ಡಾಕ್ಟರ್ ಮಾತ್ರ ಇದ್ದರು. ಸೊ ಅವ್ರ ಹತ್ರನೇ ತೋರಿಸ್ಕೊಂಬಂದಿದ್ದೆ, ಇನ್ ಕೇಸ್ ಕಡಿಮೆ ಆಗಲಿಲ್ಲ ಅಂತಂದರೆ ನಾರ್ಮಲ್ ಚೈಲ್ಡ್ ಸ್ಪೆಷಲಿಸ್ಟ್ ಹತ್ರ ತೋರಿಸೋಣ ಅಂತ ಹೇಳಿ ಮೊದಲಿಗೆ ಇಂಜೆಕ್ಷನ್ ಹಾಕ್ತಾಯಿದ್ದಾರೆ. ಆಮೇಲೆ ಕೈಗೆ ಕೆನ್ನಲ್ಲಿ ಹಾಕ್ತಾರಲ್ಲ ಅದು ಹಾಕಿ ಆಮೇಲೆ ಡ್ರಿಪ್ಸ್ ಹಾಕಿದ್ದು. ಸೊ ಒಂದು ಫುಲ್ ಡೇ ಫುಲ್ಲು ಜ್ವರ ಬಂದು ಕೆಮ್ಮು ಕಫ ಎಲ್ಲ ಜಾಸ್ತಿ ಆಗಿ ನೆಬಿಲೈಸರ್ ಯೂಸ್ ಮಾಡಬೇಕು ಅಂತ ಹೇಳಿ ನೆಬಿಲೈಸಿಂಗ್ ಡ್ರಾಪ್ಸ್ ಎಲ್ಲ ತೊಗೊಂಬಂದಿದ್ದೆಲ್ಲ ಆಯಿತು. ಸೊ ಫೈನಲಿ ಬರ್ತ್ಡೇ ಆಗಿ ನೆಕ್ಸ್ಟು ಡೇಗೆ ಬರ್ತ್ಡೇ ಬಾಯ್ಗೆ ಹುಷಾರಿಲ್ದಿರ ಆಯಿತು ಅಂತಲೇ ಹೇಳ್ಬೋದು. ಸೊ ಇದೇ ಕಾರಣಕ್ಕೆ ತುಂಬ ಜನಕ್ಕೆ ವಾಟ್ಸಪ್ಪಲ್ಲಾಗಲಿ ಏನಕ್ಕೂ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ.
ಸೊ ಅಷ್ಟೇ, ಇನ್ನೇನಿಲ್ಲ. ಸೊ ಇವಾಗ ಇಂಜೆಕ್ಷನ್ ಹಾಕ್ತಿದ್ದಾರೆ ಆ್ಯಂಡ್ ಅದಾದಮೇಲೆ ಡ್ರಿಪ್ಸ್ ಕೂಡ. ಸೊ ಎಲ್ಲ ಆದಮೇಲೆ ಮತ್ತೆ ವಾಪಸ್ ಮನೆಗೆ ಕರ್ಕೊಂಬರ್ತಾ ಇದ್ದೀನಿ, ನೋಡ್ಬೋದು. ಸೊ ಅಗೇನ್ ಅದೇ ಥರ ಸುಬ್ಬುನ ನಮ್ಮ ಅತ್ತೆ ಹತ್ರನೇ ಬಿಟ್ಬಿಟ್ಟು ಹೋಗಿದ್ದೆ, ಯಾಕಂದರೆ ಹಾಸ್ಪಿಟಲಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ, ಇವ್ನು ನೋಡ್ಕೊಳ್ತಾ ಅವ್ನು ನೋಡ್ಕೊಳ್ತಾ ಅನ್ನಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಅದಾದಮೇಲೆ 1-2 ಡೇಸ್ ಮನೇಲೇ ರೆಸ್ಟ್ ಮಾಡ್ದೆ. ಆದಮೇಲೆ ಸ್ಕೂಲ್ ಅಡ್ಮಿಷನ್ ಆಗಿತ್ತು. ಸ್ಕೂಲ್ ಅಡ್ಮಿಷನ್ ಆದಮೇಲೆ ಟೆಕ್ಸ್ಟ್ ಬುಕ್ ಇಶ್ಯೂ ಮಾಡಿದರು. ಸೊ ಅದನ್ನೆಲ್ಲ ನಾನು ಇವಾಗ ರ್ಯಾಪರ್ ಹಾಕಿ ಕವರ್ ಮಾಡ್ತಾ ಇದ್ದೀನಿ. ಇದಾಗಿದ್ದು ನಿನ್ನೆ ಅಂದರೆ ಭಾನುವಾರ ರಾತ್ರಿ ಸುಮಾರು ಒಂದು 11:30 ಆಗಿತ್ತು. ಯಾಕಂದರೆ ನಾನು ನಿನ್ನೆ ನಮ್ಮ ಮಾವಂಗೆ ಚಿಕನ್ ಸಮೋಸ ಬೇಕಂತ ಹೇಳಿದರು. ಸೊ ಅದರ ರೆಸಿಪಿ ಕೂಡ ಮಾಡಿದ್ದೆ. ಸೊ ರೆಸಿಪಿನ ನಾನು ಎಷ್ಟು ಜನರಲ್ಲಿ ಶೇರ್ ಮಾಡ್ತೀನಿ ಚೆಕ್ ಮಾಡ್ಬೋದು. ಸೊ 11:30 ಆಗಿದೆ. ಸೊ 11:30 ಟೈಮಲ್ಲಿ ಎಲ್ಲ ಕೆಲಸ ಅಂದರೆ ಎಲ್ಲ ಕೆಲಸ ಅನ್ನೋದಕ್ಕಿಂತ ಅಡುಗೆ ಕೆಲಸ ಮುಗಿಸೋದೇ ಲೇಟಾಗೋಯಿತು. ಸೊ ಅದಾದಮೇಲೆ ಯಶುಗೆ ಬುಕ್ಸ್ ರ್ಯಾಪರ್ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಯಾಕಂದರೆ ಅವ್ರ ಸ್ಕೂಲಲ್ಲಿ ಏನಂದರೆ ಮಕ್ಕಳಿಗೆ ಬ್ಯಾಗ್ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಒಂದೇ ಸರಿ ಬುಕ್ಸ್ ಎಲ್ಲ ರ್ಯಾಪರ್ ಮಾಡಿ ಸ್ಕೂಲಿಗೆ ಕೊಟ್ಟು ಕಳಿಸ್ಬೇಕು. ಸೊ ರ್ಯಾಪರ್ ಮಾಡಿರೋ ಬುಕ್ಸ್ನ ಅವ್ರು ಅವತ್ತಿನ ಹೋಮ್ವರ್ಕು ಅಥವಾ ಅವತ್ತಿನ ಕ್ಲಾಸ್ ವರ್ಕ್ ಏನಿರುತ್ತೆ ಅದನ್ನು ಮಾತ್ರ ಮನೆಗೆ ಕೊಟ್ಟು ಕಳಿಸ್ತಾರೆ. ಅದು ಬಿಟ್ಟು ನೀವು ಅದನ್ನು ಕೊಟ್ಟು ಕಳಿಸಲ್ಲ. ಎಲ್ಲನೂ ಅವರು ಸ್ಕೂಲಲ್ಲೇ ಒಂದು ಕಬೋರ್ಡ್ ಥರ ಮಾಡಿ ಅವ್ರವ್ರ ಹೆಸರು ಬರೆದು ಅಲ್ಲಿ ಇಟ್ಟಿರ್ತಾರೆ. ಸೊ ಅವ್ರಿಗೆ ಯಾವುದು ಅವಶ್ಯಕತೆ ಇರುತ್ತೋ ಆ ಬುಕ್ಸ್ನ ಮಾತ್ರ ಕೊಟ್ಟು ಕಳಿಸ್ತಾರೆ ಆ ಥರ. ಆ್ಯಕ್ಚುಲಿ ನಾನು ಇದಕ್ಕೆ ವಾಯ್ಸ್ ಓವರ್ ಮಾಡಿದ್ದೆ, ಬಟ್ ಅದು ಫ್ಯಾನ್ ಸೌಂಡ್ ತುಂಬ ಇತ್ತು, ಜೊತೆಗೆ ನನ್ನ ವಾಯ್ಸೇ ಕೇಳಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಮತ್ತೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇತ್ತು ನಿನ್ನೆ ರಾತ್ರಿ, ನೋಡಿರ್ಬೋದು ನೀವು. ಇಂಡಿಯಾ ಕೂಡ ವಿನ್ ಆಗಿದೆ. ಸೊ ನಮ್ಮ ಮನೆಯವ್ರು ಹೆಂಗೂ ಮ್ಯಾಚ್ ನೋಡ್ತಾ ಇದ್ರಲ್ಲ, ಅವ್ರ ಜೊತೆ ಸ್ವಲ್ಪ ಹೊತ್ತು ಒಂದು 12 ಗಂಟೆವರೆಗೂ ಕೂತ್ಕೊಂಡು ರ್ಯಾಪರ್ ಬೈಂಡ್ ಮಾಡಿ ಆಮೇಲೆ ಹೋಗ್ಬಿಟ್ಟು ಮಲ್ಕೊಂಡ್ವಿ. ಸೊ ಅದು ಅವ್ರ ಸ್ಕೂಲಲ್ಲಿ ಒಂದು ಚೆಕ್ ಲಿಸ್ಟ್ ಕೊಟ್ಟಿರ್ತಾರೆ, ಅವ್ರು ಏನೇನು ಬುಕ್ ಇಶ್ಯೂ ಮಾಡಿರ್ತಾರೋ ಅದು ಇದ್ದಿದ್ದಕ್ಕೆ ಅಂತ ಹೇಳಿ ಅವರೇ ಬರೆದು ಒಂದು ಪೇಪರ್ ಕೊಟ್ಟಿರ್ತಾರೆ. ಸೊ ಅದ್ರ ಪ್ರಕಾರ ಬೈಂಡ್ ಮಾಡಿ ನೇಮ್ ಬರೀಬೇಕು. ಸೊ ಆ ಥರನೇ ಮಾಡ್ತಾ ಇದ್ದೀನಿ. ಯಶುಗೆ ಇದೆಲ್ಲ ಹಾಕಕ್ಕೆ ಬರೋಲ್ಲ, ರ್ಯಾಪರ್ ಎಲ್ಲ ಬೈಂಡ್ ಮಾಡೋಕ್ಕೆ ಬರೋಲ್ಲ, ಯಾಕಂದರೆ ಅವನಿಗೆ ಸ್ಕೂಲ್ಗೆ ಹೋದಾಗಿನ್ನೂ ನಾನೇ ಮಾಡ್ತಾ ಇರೋದ್ರಿಂದ ಅವ್ನಿಗೆ ಇದನ್ನ ಅದೆಲ್ಲ ಅಷ್ಟು ಬರೋಲ್ಲ ನೀಟಾಗಿ ಮಾಡೋಕ್ಕೆ. ಸೊ ಅದಕ್ಕೆ ನಮ್ಮನೆಯವರು ಕಟ್ ಮಾಡಿ ಎಲ್ಲನೂ ಇಷ್ಟಿಷ್ಟು ಸೈಜಿಗೆ ಕಟ್ ಮಾಡಿ ಬುಕ್ನ ಫೋಲ್ಡ್ ಮಾಡಿ ಇಟ್ಟಿದ್ರು. ಸೊ ನಾನು ಇವಾಗ ರ್ಯಾಪರ್ ಹಾಕಿ ನೇಮ್ ಬರೀತಾ ಇದ್ದೀನಿ ಅಷ್ಟೇ. ಸೊ ಮೊದಲಿಗೆ ನಾನು ಸ್ಟಿಕ್ಕರ್ ಯೂಸ್ ಮಾಡ್ತಾ ಇದ್ದೆ, ಇವಾಗ ಒಳಗಡೆ ಮಾರ್ಕರಿಂದ ನೇಮ್ ಬರೆದು ಮೇಲ್ಗಡೆ ರ್ಯಾಪರ್ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನನಗೂ ಗೊತ್ತಾಗ್ತಿಲ್ಲ, ಯಾಕಂದರೆ ಸೌಂಡ್ ಇರಲಿಲ್ಲ. ಸೊ ಅದಕ್ಕೆ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದೀನಿ. ಸೊ ಮತ್ತು ಯಶು 8ನೇ ಕ್ಲಾಸ್ ಅಂತ ಕೇಳ್ತಾ ಇದ್ವಿ. ಯಶು ಇವಾಗ ಬಂದು 4th ಸ್ಟ್ಯಾಂಡರ್ಡ್, ಹಾಗೆಯೇ CBSE ಸಿಲೆಬಸ್ ಜೊತೆಗೆ ತ್ಯಾಗರಾಜ್ ಸೆಂಟ್ರಲ್ ಸ್ಕೂಲ್ TCS ಬಿಡ್ದಿ. ಸೊ ಇಲ್ಲಿ ಓದ್ತಾ ಇರೋದು ತುಂಬ ಜನ ಕೇಳ್ತಾ ಇದ್ವಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಅವನಿಗೆ ಸ್ನ್ಯಾಕ್ಸ್ಗೆ ಏನಾದರೂ ಮಾಡಬೇಕು, ಅದಕ್ಕೆ ಮನೇಲೇ ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಕಪ್ ಕೇಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಒಳಗಡೆ ತಿರುಗ್ತಾ ಇದೆಯಲ್ಲ ಕಪ್ ಕೇಕ್ಸು, ತುಂಬ ಫ್ಲಫಿಯಾಗಿ ಸಾಫ್ಟಾಗಿ ಬಂದಿತ್ತು. ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ನಮ್ಮ ಮಗ ಏನಾದ್ರು ನಾನ್ ವೆಜ್ ಇದ್ರೆ ಮಾತ್ರ ಒಬ್ಬನೇ ತಿನ್ನೋದು, ವೆಜ್ ಆದ್ರೆ ಇವೆಲ್ಲ ನಾವೇ ತಿನ್ನಿಸ್ಬೇಕು. ಆಚೆ ಬರಬಾರ್ದು ಹೋಗ್ಬೇಕು, ಹಿಂಗೆಲ್ಲ ಹಿಂಸೆ ಕೊಟ್ರೆ ಯಾರು ಬದು ಬೆಳಿಗ್ಗೆ ಬೇಗ ಇದ್ ರೆಡಿ ಆಗಲ್ಲ, ಆಮೇಲೆ ಬೇಗ ತಿನ್ನಲ್ಲ, ಆಮೇಲೆ ರ್ಯಾಪರ್ ಮಾಡ್ಬಿಡ್ತಾನೆ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಅಪ್ಪ ಅಮ್ಮ ಬುಕ್ ತಗೊಂಡ್ರೆ ಸಾಕು ವ್ಯಾಪಾರ ಹಾಕೋಬಿಡೋಣ ಅಂತ ಕಾಯ್ತಾ ಇದ್ದೆ. ಅದೇ ಇವನು ಹಂಗಲ್ಲ, ನಮ್ಮ ಅಮ್ಮ ಹಾಕಿದ್ಲಿ ಅಂತ ಅವನ್ ಕಷ್ಟ ಅಲ್ವೇನು ಹ್ಞೂ ಅಂತ ನೋಡಿ ಫ್ರೆಂಡ್ಸ್. ಏನೋ ಒಂದು ಕೆಲಸ ಹೋಗಿಲ್ಲ, ಬೆಳಿಗ್ಗೆ ಎದ್ದು ಇವನ್ ಕಳಿಸೋದೇ ಆಗೋಯ್ತು. ನಮ್ಮ ಮನೆ ಕ್ಲೀನ್ ಮಾಡಬೇಕು, ಸುಬ್ಬು ಏನೋ ನಮ್ಮ ಅತ್ತೆಗೆ ಜೊತೆ ಇರ್ತಾನೆ ಎಲ್ಲ ಇನ್ನು ಸ್ಕೂಲ್ಗೆ ಹೋಗೋವರೆಗೂ, ಆಮೇಲೆ ಅವನ ಹತ್ರ ಹೇಳ್ಬೇಕು ಏನ್ ಮಾಡೋದು ಹಿಂಗೆ.
ನಾನೇ ಫ್ರೆಂಡ್ಸ್ ಬಿಡೋದು ಇವಾಗ, ನಾನು ಗಾಡಿ ಕಲ್ಸ್ಬಿಟ್ಟಿದೀನಿ ಅಂತ ನಾನು ಮೆಚ್ಕೊಂಡು ಬಿಡಲ್ಲ. ಏಯ್ ತಿನ್ನ, ಎಷ್ಟಿರೋದಕ್ಕೆ, ಒಂದ್ ತುತ್ತು ಇರೋದಕ್ಕೆ ತಿನ್ನ ಕಳ್ತಾನೆ. ಊಟನೂ ಮಾಡಲ್ಲ, ಹಂಗೆ ಎತ್ಕೊಂಡ್ಬಿಡ್ತಾರೆ. ಅದೇ ಜೊತೆಗೆ ಸ್ವಲ್ಪ ಚಿಕನ್ ಹಾಕೋಗ್ಬಿಟ್ಟಿದ್ರೆ ಫುಲ್ ಖಾಲಿ ಆಗೋಗ್ಬಿಡೋದು ಪ್ಲೇಟ್. ಅಷ್ಟೇ ಫ್ರೆಂಡ್ಸ್, ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸದ್ಯದಲ್ಲೇ ಅಷ್ಟೇ ಹಾಸ್ಟೆಲ್ಗೆ ಹಾಕ್ತೀನಿ. ಒಂದು ವರ್ಷದ ಮಾತು ಆಗ್ತೀವಿ, ಒಟ್ಟು 7th ಪಾಸ್ ಆದ್ಮೇಲೆ ಆಗ್ತೀವಿ. ಇವಾಗ್ಲೇ ಅಷ್ಟೇ.